ಸಾಬ್ರು ಸಾಬ್ರು ಕೊಲೆ ಬಡ್ದಾಗ ಸತ್ತಿದ್ದಾರೆ. ಗೂಂಡಾಗಳು ಅದೇ ಹೇಳ್ತಿರೋದು. ಗೂಂಡಾಗಳಿಗೆ ಬೇರೆ ಸ್ವಲ್ಪ ಇಂಗ್ಲಿಷ್ ಪದ ಬಳಸ್ರಿ. ರೌಡಿ ಏನು ಗೂಂಡಾ, ಇನ್ನೇನು ವ್ಯತ್ಯಾಸ ಇದೆ. ಅದಕ್ಕೆ ನಾನು ಹೇಳ್ತಿರೋದು, ಪೊಲೀಸ್ ಇಲಾಖೆ ಈ ಕಡೆ ಗಮನ ಹರಿಸ್ಬೇಕು. ಶಿವಮೊಗ್ಗ ನಗರದಲ್ಲಿ ಕೊಲೆ ಸುಲಿಗೆಗಳು ಅಲ್ಲೊಂದಲ್ಲೊಂದಲ್ಲೊಂದು ಆಗ್ತಾ ಇದೆ. ಇದಾಗಬಾರ್ದು, ಜನ ಶಾಂತಿಯಿಂದ ಇರಬೇಕು. ಇದಕ್ಕಲ್ಲಿ ಪೊಲೀಸ್ ಇಲಾಖೆ ಗಮನ ಕೊಡಬೇಕು. ಯಾರ್ಯಾವ ರೀತಿ ಗೂಂಡಾಗಳಿದ್ದಾರೆ, ಮುಸಲ್ಮಾನರ ಗೂಂಡಾಗಳಿದ್ದಾರೆ, ಅಂಥ ಗೂಂಡಾಗಳ ಬಗ್ಗೆ ಕ್ರಮ ತಗೋಬೇಕು. ನೇಹ ಕೊಲೆ ಆಯಿತು, ನೇಹ ಕೊಲೆ ಆದಂಥ ಸಂದರ್ಭದಲ್ಲಿ ಮಂತ್ರಿ ಹೇಳ್ತಾರೆ ಸಂತೋಷ್ ಲಾ, ಅವ್ರ ಮನೆಗೆ ನೇಹ ಮನೆಗೆ ಹೋಗ್ತಾ ಇರೋದು ಎಲ್ಲರೂ ಬಂದು ಪ್ರವಾಸಿ ತಾಣ ಆಗಿದೆ ಅಂತ. ಮಾನವೀಯತೆಯಿಂದ ಅವ್ರ ಮನೆಗೆಲ್ಲ ಹೋಗಿದ್ದು. ಹಾಗಾದ್ರೆ ಮುಖ್ಯಮಂತ್ರಿನೂ ಹೋದ್ರು, ಪ್ರವಾಸ ಮಾಡೋಕೆ ಹೋಗಿದ್ರಾ, ಸಿಗ್ಲಿಕ್ಕೆ ಹೋಗಿದ್ರಾ? ಹಗುರವಾಗಿ ಕೊಲೆಗಳ ಬಗ್ಗೆ ಹಗುರವಾಗಿ ಯಾರು ತಗೋಬಾರ್ದು, ಮಂತ್ರಿಗಳಾದಂಥವ್ರು ತಗೊಳ್ಳೇಬಾರ್ದು. ಅದಕ್ಕೋಸ್ಕರ ಹೇಳ್ತೀನಿ, ಕರ್ನಾಟಕ ರಾಜ್ಯ ಇವತ್ತು ಗೂಂಡಾಗಳ ಕೈಯಲ್ಲಿ ಸಿಕ್ಕೋಗಿದೆ, ಗೂಂಡಾ ರಾಜ್ಯ ಆಗ್ತಾ ಇದೆ. ಈ ಗೂಂಡಾಗಳಿಗೆ ಭಯನೇ ಇಲ್ಲ, ವಿಶೇಷ ಮುಸಲ್ಮಾನ್ ಗೂಂಡಾಗಳು ಬಂತು ಭಯನೇ ಇಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಕೇಸ್ ಇದ್ರ ಬಗ್ಗೆ ತಗೋಬೇಕು. ಸರ್, ಇಲ್ಲಿ ಲೋಕಲಲ್ಲಿ ಕೋಟೆ ಪೊಲೀಸ್ ಸ್ಟೇಷನ್ ಬಹಳ ಕ್ರೈಮ್ ಆಗ್ತದೆ ಇತ್ತೀಚಿನ ದಿನಗಳಲ್ಲಿ. ಆ ರಸ್ತೆ ಆಗಿದೆ, ಈ ರಸ್ತೆ ಆಗಿಲ್ರಿ, ಕೋಟೆ ಪೊಲೀಸ್ ಸ್ಟೇಷನ್ ಮಧ್ಯೆ ಬಂದಿಲ್ಲ. ಅಲ್ಲಿ ಇಲ್ಲಿ ಎಲ್ಲ ಹೇಳ್ತಿರೋದು, ಕೊಲೆ ಬಗ್ಗೆ ಸಾಕಷ್ಟು ಆಗ್ತಾ ಇದೆ. ಯಾವುದೋ ಪೊಲೀಸ್ ಸ್ಟೇಷನ್ ಅಲ್ಲೂ ಇಲ್ಲ. ಪೊಲೀಸ್ ಇಲಾಖೆ ಬಗ್ಗೆ, ರಾಜ್ಯ ಸರ್ಕಾರದ ಬಗ್ಗೆ ಗೂಂಡಾಗಳಿಗೆ ಭಯ ಇಲ್ಲ. ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಸರ್. ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಆ ಒಂದು ರಾಜಕಾರಣದಲ್ಲೇ ಹೋಗಿ ತೊಡಗ್ಬಿಟ್ಟಿದ್ದಾರೆ. ನಾನು ಅದಕ್ಕೋಸ್ಕರ ಹೇಳಿ, ಹೆಣ್ಣು ಕುಲಕ್ಕೆ ಅಪಮಾನ, ಹೆಣ್ಣು ಕುಲದ ದುರ್ಬಳಕೆ ಆಗ್ತಾ ಇದೆ. ಅವ್ರ ಟ್ರಾನ್ಸ್ಫರ್ಗಳ ಬಗ್ಗೆ ಟಿ ವಿಗಳು ಬರ್ತಿರೋದು ಭಗವಂತ ಇದನ್ನು ಸುಳ್ಳಾಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಟ್ರಾನ್ಸ್ಫರ್ ಬಗ್ಗೆ ಹೆಣ್ಮಕ್ಳು ಬಳಸ್ಕೊತಿದ್ದೀರಿ, ಕಂಟ್ರಾಕ್ಟ್ಗಳಿಗೆ ಹೆಣ್ಮಕ್ಳು ಬಳಸ್ಕೊತಿದ್ದೀರಿ. ಇದಕ್ಕಿಂತ ನಾಚಿಕೆ ಕೇಡೋದ್ರಿಂದ ಇನ್ನೊಂದಿಲ್ಲ. ದುಡ್ಡು ಮಾಡೋಕ್ಕೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಒಬ್ಬರು ವ್ಯಕ್ತಿಗಳು ಹೋಗ್ಬೋದು, ಮಾನವೇತಿ ಬೇಡ. ಅದಕ್ಕೆ ನಾನು ಇವಲ್ಲಿ ತನಕ ರಿಯಾಕ್ಟ್ ಮಾಡಲಿಲ್ಲ. ಅಲ್ಲ, ಅದು ಅದು ಸಂತ್ರಸ್ತರ ಹೇಳಿಕೆ ಕೊಟ್ಟರು ಸರ್. ಯಾರು ಕೊಟ್ಟಲಿರಿ, ಸಂತ್ರಸ್ತರ ಕೊಟ್ಟರು, ಇನ್ನೊಬ್ರು ಕೊಟ್ಟರು, ಅವ್ರ ದುರ್ಬಳಕೆ ಆಯ್ತಾನೆ? ಸಂತ್ರಸ್ತರ ಹೇಳಿಕೆ ಸುಮ್ಮ ಸುಮ್ಮನೆ ಕೊಡ್ತಾರೆ ಅವರು. ನಮ್ಮ ಟ್ರಾನ್ಸ್ಫರ್ ವರ್ಷ ಸುಮ್ಮನೆ ಇದ್ರು, ನಾನು ಸುಮ್ಮನೆ ಇದ್ರು. ನಮ್ಮ ಟ್ರಾನ್ಸ್ಫರ್ಗೆ ಹೋದಾಗ ಹಿಂಗಾಯ್ತು. ಹೌದು, ಬ್ಯಾಕ್ ಹೋದ್ರೆ ಹಂಗಾರ ಹೊರತ್ರ ಸುಮ್ಮ ಸುಮ್ಮನೆ ಹೋಗಿದ್ರೆ ಅವರು. ನಾನು ಅದಕ್ಕೋಸ್ಕರ ಇದನ್ನು ಚರ್ಚೆ ಮಾಡ್ತಾ ಕೂತ್ಕೊಂಡ್ರೆ, ಹೆಣ್ಣಿನ ತಪ್ಪು, ಗಂಡಿನ ತಪ್ಪು, ಇದು ಹೆಣ್ಣನ್ನು ದುರ್ಬಳಕೆ ಮಾಡ್ಕೊಂಡ್ರಂತ ದುಶ್ಯಾಸದ್ರು ಮಾಡ್ತಿರೋದು ದುಷ್ಕೃತ್ಯ. ಇದ್ರ ಬಗ್ಗೆ ಸಿಬಿಐ ಕೊಟ್ಟು ನಿಮ್ಗೆ ನೇರ್ ಕಟ್ಟೋಗುತ್ತೆ? ನಮ್ಮ ಪೊಲೀಸ್ನವರೆಲ್ಲ ಮಾಡ್ತಾರೆ, ಮಾಡಲ್ಲ ಅಂತ ಅಂದಿಲ್ಲ ನಾನು. ನಮ್ಮ ಪೊಲೀಸ್ನವ್ರ ಬಗ್ಗೆನೂ ನನಗೆ ಗೌರವ ಇದೆ. ಆದರೆ ಸಿಬಿಐ ಯಾವ ಮುಲಾಜಿಂದನೇ ಸ್ಪಷ್ಟವಾಗಿ ಮಾಡ್ತಾರೆ.